ಅದೇನೋ ಒಂದ್ ಮಾತಿದ್ಯಲ್ಲ, ನಾಯಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಂತೆ, ಆದ್ರೂ ಅವ್ ಪುರ್ಸತ್ ಇಲ್ವಂತೆ. ಹಂಗಾಯ್ತು ನಿನ್ನ ಕತೆ, ಸುಮ್ನೆ ತಿನ್ಕೊಂಡ್ ಉಂಡ್ಕೊಂಡ್ ಆರಾಮಾಗಿರೋ ಅಂತಂದ್ರೆ ಏನು ಅಂತ ಟೆನ್ಷನ್ ನಿನ್ಗೆ? ನಿನಗೇನ್ ಗೊತ್ತಾಗ್ಬೇಕು, ನಮ್ ಟೆನ್ಷನ್ ಚೆನ್ನಾಗಿರೋ ಹುಡುಗಿರ್ನ ಕಂಡಿಡಿಬೇಕು, ನಾಯಿ ತರ ಹಿಂದೆ ಬಿದ್ದು ನಂಬರ್ ಕ್ಯಾಚ್ ಹಾಕೋಬೇಕು. ಚೆನ್ನಾಗಿರೋ ಹುಡುಗಿರ ಹಿಂದೆ ಬೇಜಾನ್ ಹುಡುಗರು ಬಿದ್ದಿರ್ತಾರೆ, ಅವ್ರನ್ನ ಮೀರಿ ಪಟಾಯಿಸ್ಬೇಕು. ಆ ಹುಡುಗಿರ ಅಣ್ಣ ಅಪ್ಪ ಅವ್ರನ್ನೆಲ್ಲ ಫೇಸ್ ಮಾಡ್ಬೇಕು, ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕು, ಹೊಸ ಡೌ ಮ್ಯಾಟ್ರು ಹಳೆ ಡೌಗೆ ಗೊತ್ತಾಗದೇ ಇರಂಗೆ ಮೇಂಟೈನ್ ಮಾಡ್ಬೇಕು, ಇದ್ರ ಮಧ್ಯೆ ಕಾಲೇಜ್ಗೆ ಹೋಗ್ಬೇಕು, ಲೆಕ್ಚರರ್ ಹತ್ರ ಕೂಸ್ಕೋಬೇಕು. ನಿನಗೇನಮ್ಮ ಕೈಗೊಬ್ಬ ಕಾಲ್ಗೊಬ್ಬ ಆಳು, ಕಿತ್ತೋದ್ ಪಂಚಾಯತಿಗಳು, ಅದಕ್ಕೆ ನಿನ್ ಬಾಯಿಗೆ ಬಂದಿದ್ದೆ ತೀರ್ಪು. ಏಯ್ ನಡ, ನಿನ್ನ ಸುತ್ತ ಇರೋ ಟೆನ್ಷನ್ ಎಲ್ಲ ನೀನೇ ಬಿಟ್ಕೊಂಡಿರೋ ಇರುವೆ, ಆದ್ರೆ ನಾನು ಊರವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಕ್ ಹೋಗಿ ಅವ್ರು ಇರುವೆ ನಾನ್ ಬಿಟ್ಕೊಂಡಿರ್ತೀನಿ, ಅದನ್ನ ಕ್ಲಿಯರ್ ಮಾಡೋದು ಯಾವನು? ಅಲೋ ಗುರು, ನಿನಗೇನಮ್ಮ ದುಡ್ಡಿದೆ ಪವರ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು. ಬರೀ ಗೈಯಲ್ಲಿ ಹುಡುಗಿರ್ನ ಪಟಾಯಿಸೋದು ಎಷ್ಟು ಕಷ್ಟ ಗೊತ್ತಾ? ನಿನಗಿಂತ ನಂಗೆ ಟೆನ್ಷನ್ ಜಾಸ್ತಿ. ಏಯ್ ಸೊಂಬ ಕೂತ್ಕೊಳ, ಟೆನ್ಷನ್ ನನಗ್ ಜಾಸ್ತಿ. ಇಲ್ಲ ನನಗೆ, ನನಗೆ ಇಲ್ಲ ನನಗೆ. ಆಯ್ತು ಕಣ, ಸುಮ್ನೆ ನಾವಿಬ್ರು ಯಾಕೆ ಕಿತ್ತಾಳಣ? ಹೀಗ್ ಮಾಡೋಣ, ನನಗೊಬ್ಬ ಮಂತ್ರವಾದಿ ಪರಿಚಯ ಇದ್ದಾನೆ, ಅವನು ನಿನ್ ಟೀ ಶರ್ಟ್ ನ ನಾನು ನನ್ ಟೀ ಶರ್ಟ್ ನ ನೀನು ಹಾಕೊಂಡಷ್ಟು ಈಜಿಯಾಗಿ ನನ್ನ ಆತ್ಮನ ನಿನ್ ದೇಹದೊಳಗೆ, ನಿನ್ನ ಆತ್ಮನ ನನ್ನ ದೇಹದೊಳಗೆ ಕರೆಸ್ತಾನೆ. ನೋಡೋಣ, ಒಂದು ದಿನ ಆತ್ಮ ಬದಲಾವಣೆ ಆಗಿ ಓಡೋಡೋಣ, ಗೊತ್ತಾಗುತ್ತೆ ಯಾರು ಟೆನ್ಷನ್ ಜಾಸ್ತಿ ಅಂತ. ಹಂಗಂತ್ಯಾ? ಹಂಗಿದ್ರೆ ನಡಿ, ಆ ಮಂತ್ರವಾದಿ ಹತ್ರ ಇವಾಗ್ಲೇ ಹೋಗೋಣ. ನಡ್ಡು, ವೆರಿ ಗುಡ್, ವೆರಿ ಗುಡ್. ಏನ್ ನನ್ ಕರ್ಸಿದ್ದು, ಏನ್ ಕೆಲ್ಸ ಆಗ್ಬೇಕು? ಸುಮ್ನೆ ನಿನ್ ಜೊತೆ ಚಾಟ್ ತಿನ್ನಕ್ಕೆ ಅಲ್ಲ, ಚಾಟ್ ಮಾಡೋಕೆ. ಯಾಕ್ ನೀವ್ ಮೊದ್ಲಿಂದ ನಂಗ್ ಕೆಲ್ಸ ಕೊಡ್ತಾ ಇಲ್ಲ? ಕಸ್ಟಮರ್ಗಳು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಮೊದ್ಲೆಲ್ಲ ಜನ ಮಾಟ ಮಂತ್ರ ಅಂದ್ರೆ ಹುಡುಕೊಂಡ್ ಬರೋರು, ಆಗ ನಾನು ನಿಮ್ಮಂತ ಆತ್ಮಗಳನ್ನ ಯೂಸ್ ಮಾಡ್ಕೊಳ್ತಿದ್ದೆ. ಆದ್ರೆ ಈಗ ಜನ ಮನೆ ಬಿಟ್ಟು ಹೊರಗಡೆ ಬರೋದಿಲ್ಲ, ಟಿವಿಲ್ ಬರೋ ಸ್ವಾಮೀಜಿಗಳನ್ನೇ ನೋಡ್ತಾರೆ. ಸೊಳ್ಳೆಗಾಲದಲ್ಲಿ ಇದ್ದಾಗ್ಲೇ ನಾವೆಷ್ಟೋ ವಾಸಿ. ಏನ್ ಮಾಡೋದಮ್ಮ, ನಾನು ಬೆಂಗಳೂರು ಜನ ನಂಬ್ಕೊಂಡು ಸೊಳ್ಳೆಗಾಲದಿಂದ ನನ್ನ ಆಫೀಸ್ನ ಇಲ್ಲಿ ಶಿಫ್ಟ್ ಮಾಡ್ತಿದ್ದೆ. ಸೀನಿಯರ್ ಏನಮ್ಮ ಇವನು, ಪಾರ್ಕಲ್ಲಿ ಡೌ ಜೊತೆ ಮಾತಾಡೋ ಸಲೀಸಾಗಿದ್ದೆ ಜೊತೆ ಮಾತಾಡ್ತಾವನೆ. ಸುಮ್ಮನಿರು, ಜೋರಾಗಿ ಮಾತಾಡ್ಬಿಡ, ಅವ್ನು ಕೇಳಿಸ್ಕೊಂಡ್ಬಿಟ್ಟನು, ತುಂಬಾ ಪವರ್ಫುಲ್. ಬಂದ್ ಕೆಲ್ಸ ನೋಡೋಣ, ಹೋಗಿ ಮಾತಾಡ್ಸೋಣ. ಬೇಡ ಗುರು, ಭಯ ಆಗ್ತದೆ, ಭಯ. ಸುಮ್ಮನೆ ಏನಾಗಲ್ಲ, ಮುಂದೆ ನಮ್ ಗತಿ ಏನು? ನೀನೇನು ತಲೆ ಕಟ್ಸ್ಕೊಬೇಡ ಚಿನ್ನ, ಯಾವ್ದೋ ಒಂದ್ ಟಿವಿ ಚಾನೆಲ್ಗೆ ಟ್ರೈ ಮಾಡ್ತಾ ಇದೀನಿ, ಅದೇನಾದ್ರೂ ಸಿಕ್ಬಿಟ್ರೆ ನಾನು ಬಿಸಿ, ನೀನು ಬಿಸಿ. ಗುರುಗಳೇ, ತುಂಬಾ ಬಿಸಿನಾ? ಒಂದ್ ನಿಮಿಷ, ಅದು ಒಳ್ಳೆ ಕಸ್ಟಮರ್ ಸಿಕ್ಕಿದ್ದಾರೆ, ಫುಲ್ ಮಿಲ್ಸು, ಅಮ್ಮ ಸಿಕ್ತೀಯಾ? ಇಲ್ಲೇ ಮರದ್ಮೇಲೆ ನೇತಾಡ್ತಿರ್ತೀನಿ, ಕರೆದ ತಕ್ಷಣ ಬಂದ್ಬಿಡ್ತೀನಿ. ಹೋಗು ಹೋಗು. ಸೀನಿಯರ್ ಭಯ ಆಗ್ತಾಯಮ್ಮ, ಸುಮ್ಮನೆ ನಿಂತ್ಕೊಳ್ಳೋ ಅಲ್ಲಿ. ಗುರುಗಳೇ, ನಬ್ಬದಿಂದ ಏನಾದ್ರು ಡಿಸ್ಟರ್ಬ್ ಆಯ್ತಾ? ಚೇ, ಹಾಗೇನಿಲ್ಲ, ತುಂಬಾ ಬೋರ್ ಹೊಡ್ತಾ ಇತ್ತು, ಅದಕ್ಕೆ ದೆವ್ವ ಜೊತೆ ಚಾಟ್ ಮಾಡ್ತಾ ಇದ್ದೆ. ಏನ್ ವಿಷಯ, ಕೊನೆಗೂ ನಮಗೆ ಕೆಲಸ ಕೊಡಕ್ ಬಂದ್ರಲ್ಲ. ಅದೇನು ಅಂತಂದ್ರೆ, ಬೆಳಿಗ್ಗೆ ಒಂದು ಕ್ಷುಲ್ಲಕ ಕಾರಣಕ್ಕೆ ನನಗೂ ಇವನಿಗೂ ಜಗಳ ಆಗೋಯ್ತು. ಅದೇನಪ್ಪಾ ಅಂದ್ರೆ, ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ನಮ್ಮಿಬ್ರು ಆತ್ಮನ ಬದಲಾವಣೆ ಮಾಡ್ಬಿಡಿ. ಅಷ್ಟೇ ತಾನೇ, ನನಗೆ ಆತ್ಮಗಳನ್ನ ಬದಲಾಯಿಸೋದು ಅಂದ್ರೆ ಮೊಬೈಲ್ ಸಿಮ್ ಕಾರ್ಡ್ನ ಚೇಂಜ್ ಮಾಡಿದಷ್ಟೇ ಈಸಿ.
ಏನು ತೊಂದ್ರೆ ಆಗಲ್ಲ ತಾನೆ? ಏನು ಆಗಲ್ಲ, ನಾನೇ ಮಾಡ್ತೀನಿ, ನಾನೇ ತೆಗಿತೀನಿ. ಹಂಗಾರೆ ಸರಿ ಮಾಡಿ. ಬ್ಯಾಗ್ ಒಳಗೆ ಬ್ಯಾಗು, ಜೇಬ್ ಒಳಗೆ ಜೇಬು. ನೀನ್ ಅಲ್ವಾಗು, ನೀನ್ ಇಲ್ವಾಗು, ಅದಲು ಬದಲಾಗು, ಬದಲು ಅದಲಾಗು, ಅದಲು ಬದಲಾಗು, ಬದಲು ಅದಲಾಗು. ಟಾಮಿ ನಾಗನಾಗು, ನಾಗ ಟಾಮಿ ಆಗು, ಟಾಮಿ ನಾಗನಾಗು, ನಾಗ ಟಾಮಿ ಆಗು. ಜೀ ತೂ ಕರ್ಮ ಕಾಂಡ ರುಂಡ ಮುಂಡ. ಪಂಚಾಯಿತಿ ಆವಾಗಲಿಂದ ಕಾಯ್ತಿದೆ, ಯಾಕೆ ಹಿಂಗ್ ಮಾಡ್ತೀರಾ? ನೀವು ಇನ್ನ ಫೋನ್ ಮಾಡಿಲ್ಲ ಅಂತ ನಾನ್ ಸಾಯ್ತಾ ಇದ್ರೆ ಈ ನನ್ನ ಮಕ್ಕಳು ಪಂಚಾಯಿತಿ ಪಂಚಾಯಿತಿ ಅಂತ ಸಾಯ್ತಾ ಇದಾರಲ್ಲ. ಏನಿಲ್ಲ, ನಾಯಿ ಸೌಂಡ್ ಕೇಳ್ತಲ್ಲ ಅದಕ್ಕೆ ಸ್ವಲ್ಪ ಲೈಟಾಗಿ ಭಯ ಆಯ್ತು. ನೂರೈವತ್ತು ವರ್ಷದಿಂದ ಇದೇ ಚೊಂಬಿಟ್ಟಿದ್ದೀರ. ನಾಳೆಯಿಂದ ಇಲ್ಲಿ ಮಿನರಲ್ ವಾಟರ್ ಇರಬೇಕು, ಸಿಗರೇಟ್ ಸೇದ್ರೆ ಒಡೆಯ ಕ್ಯಾಸ್ಟ್ರೇ ಇರಬೇಕು. ಪಟೇಲ್ರೇ, ಚಂಬಲ್ ನೀರು ಕುಡಿಯೋದು ನಮ್ಮ ಸಂಪ್ರದಾಯ. ಎಷ್ಟು ವರ್ಷನ, ಇನ್ನೂ ಎಷ್ಟು ವರ್ಷನ? ಯಾವುದೋ ನಾಯಿ ಬಾಯಿ ಇಟ್ಟಿರೋ ಚೊಂಬೆಲ್ಲ ನಾನು ಬಾಯಿ ಇಡಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಾ? ಇವಳು ಯಾಕಿನ್ನ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಲ್ಲ? ವಾಟ್ಸಪ್ಪಲ್ಲಿ ಆನ್ಲೈನ್ ಬರ್ತಾಳೆ, ಆದರೆ ನನಗೆ ರಿಪ್ಲೈಯೇ ಮಾಡಲ್ವಲ್ಲ. ಪಟೇಲ್ರು ಪಂಚಾಯತಿಗೆ ಬಂದಿದ್ದೇ ಲೇಟ್ ಆಯ್ತು, ಪಂಚಾಯತಿಗೆ ಒಂದು ಮರ್ಯಾದೆ ಬೇಡವಾ? ಯಾರಾದರೂ ಕೇಳ್ರಪ್ಪ. ಹೌದು 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 ಹೌದು. ಆಯ್ತಪ್ಪ, ಆಯ್ತು ಆಯ್ತು ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಈಗೇನು ಪ್ರಾಬ್ಲಮ್ಮ? ನೋಡಿ ಪಟೇಲ್ರೇ, ನಾನೊಂದು ವಿಜಯನ ಮದುವೆ ಆಗಿ ಬಾಳ್ ಕೊಟ್ಟೆ, ಅವಳಿಗೆ ಮೊದಲೇ ಒಬ್ಬ ಮಗಳಿದ್ಲು, ಅವಳ ಮಗಳಂದ್ಮೇಲೆ ನನಗೂ ಮಗಳಲ್ವೇ. ಇಲ್ಲೇನಂತ ಪ್ರಾಬ್ಲಮ್ ನನಗೆ ಕಾಣ್ತಾನೆ ಇಲ್ವಲ್ಲ. ಅಸಲು ಪ್ರಾಬ್ಲಮ್ ಇಲ್ಲೇ ಶುರುವಾಗಿರೋದು ಪಟೇಲ್ರೇ. ಅಪ್ಪ ಮುಂದೆ ಬಾ. ಪಟೇಲ್ರೇ, ಇವನು ನಮ್ಮ ಅಪ್ಪ, ಆ ವಿಧವೆಗೆ ಒಬ್ಬ ಮಗಳಿದ್ಲಂತ ಹೇಳಿದ್ನಲ್ಲ, ಅವಳನ್ನ ಇವನು ಡೌಡ್ದು ಮದುವೆ ಆಗ್ಬಿಡದ. ಈಗ ನಮ್ಮ ತಂದೆ ನನಗೆ ಏನಾಗ್ಬೇಕು ಹೇಳಿ? ನನ್ನ ಅಳಿಯ, ಅವ್ರ ಮಗ ಆಗಿದ್ ನಾನು, ಇವಾಗ ನಾನು ಅವ್ರ ಮಾವ. ಅವ್ರಿಗೆ ಸೊಸೆ ಆಗ್ಬೇಕಾಗಿದ್ ನನ್ನ ಹೆಂಡತಿ, ಇವಾಗ ಅವ್ರಿಗೆ ಅತ್ತೆ. ಸಮಸ್ಯೆ ಸ್ವಲ್ಪ ಗಂಭೀರವಾಗಿ ಇದೆ. ನನಗೆ ಮಗ ಆದ್ಮೇಲೆ ಸಮಸ್ಯೆ ಇನ್ನೂ ದೊಡ್ಡದಾಯ್ತು ಪಟೇಲ್ರೆ. ತಾತ ಮೊಮ್ಮಗ ಆಗ್ಬೇಕಾಗಿರೋ ಇವ್ರ ಸಂಬಂಧ ಮಾವ ಮಚ್ಚೆ ಆಗ್ಬಿಡ್ತು. ಅಯ್ಯೋ ದುರಂತವೇ, ಇದು ಇವಾಗ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಸೈಕಲ್ ಗ್ಯಾಪ್ ಅಲ್ಲಿ ನಮ್ಮ ಅಪ್ಪನಿಗೂ ಒಂದು ಮಗು ಆಗ್ಬಿಡ್ತು. ಈಗ ಆ ಮಗು ನನ್ನ ತಾತ ಅನ್ಬೇಕಾ ಇಲ್ಲ ಅಣ್ಣ ಅನ್ಬೇಕಾ? ಇದೇ ಅಸಲು ಪ್ರಾಬ್ಲಮ್ ಪಟೇಲ್ರೆ. ಕದ್ದ ಬ್ರಹ್ಮ, ನಿನಗೆ ಹಣೆ ಬರ ಬರ್ದಿಲ್ಲ ಕಣ, ಅವ್ನು ಬಿಜಿ ಇದ್ದಾನೆ ಅಂತ ಅಷ್ಟೆಂಟ್ ಕೈಲಿ ಬರ್ಸೋನೆ, ಅದಕ್ಕೆ ಎಡವಟ್ಟಾಗಿರೋದು. ಸಾಲ್ದೆ ಇರೋದಕ್ಕೆ ನಮ್ಮ ತಾತ ಅಂದ್ರೆ ಇವ್ರ ಅಪ್ಪ ಉಯಿಲ್ ಹೆಂಗ್ ಬರ್ದಿದ್ದಾನೆ ಗೊತ್ತಾ? ನೀವೇ ಹೇಳಿ ಪಟೇಲ್ರೆ, ಕೆರೆ ಆಚೆ ಇರೋ ಆಸ್ತಿ ನನ್ ಮಕ್ಳಿಗ, ಇಲ್ಲ ಕೆರೆ ಈಚೆ ಇರೋ ಆಸ್ತಿ ಇವ್ರ ಮಕ್ಳಿಗ ಅಂತ? ಅಣ್ಣ ಸ್ವಲ್ಪ ಹಂಗೇ ಕತ್ತೆ ತಣ್ಣ. ಈಗ ನೀವೇ ಹೇಳಿ ಪಟೇಲ್ರೆ, ಇಡೀ ಕಾಂದನ್ ಕಾಂದನೆ ಕನ್ಫ್ಯೂಷನ್ ಅಲ್ಲಿದೆ, ಏನ್ ಮಾಡೋಣ? ಆಹಾ, ಪಂಚಾಯತಿಯಲ್ಲಿ ಈ ತರ ಕೇಸ್ಗಳೆಲ್ಲ ಬರುತ್ತಾ? ಪಾಪ ಸೀನಿಯರ್. ಪಟೇಲ್ರು ಪರಿಹಾರ ಹೇಳೋದಕ್ಕೆ ತುಂಬಾ ಸಮಯ ತಗೊಂತಾ ಇದಾರೆ, ಬೇಗ ಹೇಳ್ಬೇಕು. ನಡುಕದ್ದ ಸಿಂಪಲ್ ಆಗಿ ಹೇಳ್ತೀನಿ, ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಇಬ್ರು ಮರೆತು ಬಿಡಿ. ನಿನ್ನ ಹೆಂಡ್ತಿನ ನಿಮ್ಮ ಅಪ್ಪ ಮದ್ವೆ ಆಗ್ಲಿ, ನಿಮ್ಮ ಅಪ್ಪನ ಹೆಂಡ್ತಿನ ನೀನ್ ಮದ್ವೆ ಆಗು, ಮ್ಯಾಟ್ರ್ ಫುಲ್ ಸಾಲ್ವ್. ಹೆಂಗೆ ಅಯ್ಯ ನಿನ್ನಲ್ಲಿ ಈಗಲೇ ಯಾರನ್ನ ಯಾರು ಏನಂತ ಕರಿಬೇಕಂತ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಹಾಕೊಂಡು ಕೂತಿದೀವಿ, ಅದ್ರೊಳಗೆ ಇವನೊಂದು ಹೊಸ ಕನ್ಫ್ಯೂಷನ್ ತೋರಿಸಿ ದೊಡ್ಡ ಕನ್ಫ್ಯೂಷನ್ ಮಾಡ್ತಾವನೆ. ಲೇ ನೀವು ಸುಮ್ಮನೆ ಇದ್ರೆ ಇನ್ನೇನೇ ಹೇಳ್ತಿರ್ತಾನೆ ಅಕ್ಕಂಡ್ ರೂಪನ್ ಬಂದ್ರ ಸ್ವಾಮಿ ಬೇಗೋಡು, ಸತ್ತೆ ನಿನ್ಗೂ ದೇಹ ಇಲ್ಲ, ಸೀನಿಯರ್ಗೂ ದೇಹ ಇಲ್ಲ. ಬಾಡಿನ ಇದು ಹಳೇ ಲ್ಯಾಮ್ರಾಟಾ ಗಾಡಿ ಇದ್ದಂಗಿದೆ,
ಈ ಬಾಡಿ ಇಟ್ಕೊಂಡು ಯಾವ ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಮಗ ಹುಡುಗಿರ್ನಾಗ ಮಾತಾಡಿಸ್ತಾನೆ. ಏನ್ ಮೇಡಮ್ ಕೂತ್ಕೋಬೇಕಾ? ಕೂತ್ಕೊಳ್ಳಿ. ಯಾರಮ್ಮ ನೀನು, ಯಾಕೆ ಹೊಡಿತಾ ಇದ್ಯಾ? ನನ್ನ ಯಾರು ಅಂತ ಕೇಳ್ತೀಯ? ಎಷ್ಟೋ ಕೊಬ್ಬು ನಿಮ್ಗೆ. ಇವ್ಳು ಟಾಮಿ ಡೋವೇ ಇರ್ಬೇಕು, ಆದ್ರೆ ಈ ಸೈಜ್ ಇದ್ದಾಳಲ್ಲ. ಇಲ್ಲ ಅಂದ್ರೆ ಈ ರೇಂಜ್ ಯಾಕೆ ಬಂದು ಹೊಡಿತಾ ಇದ್ಲು? ಏನೋ ಯೋಚನೆ ಮಾಡ್ತಾ ಇದ್ಯಾ? ನಾನು ನಿನ್ ಗರ್ಲ್ ಫ್ರೆಂಡ್ ಅವ್ರ ಅಕ್ಕ, ಇಷ್ಟ ಬೇಗ ಮರ್ತೋಗ್ಬಿಟ್ಯಾ? ಆಯ್ತಕ್ಕ, ಇವಾಗ ನನ್ ಯಾಕೆ ಹೊಡಿತಾ ಇದ್ಯಾ? ನನ್ ತಂಗಿನ ಲವ್ ಮಾಡಿ ಆ ರಮ್ಯಂಗೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ಯಲ್ಲ, ಆ ವಿಷಯ ಗೊತ್ತಾಗಿ ನನ್ ತಂಗಿ 3 ದಿವಸದಿಂದ ಊಟ ಮಾಡಿಲ್ಲ ಗೊತ್ತಾ? ರಮ್ಯಾನ ಯಾರದು? ರಮ್ಯಾ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಏಯ್, ಎಷ್ಟೋ ನಾಟಕ ಆಡ್ತೀಯಾ. ನೀನು ಸುಂದರವಾಗಿದ್ಯಾ ಅಂತ ನನ್ ತಂಗಿ ನಿನ್ನ ಲವ್ ಮಾಡ್ಲಿಲ್ಲ, ನಾಯಿ ತರ ನಿಯತ್ತಾಗಿರ್ತೀಯ ಅಂತ ಲವ್ ಮಾಡಿದ್ಲು ಅಷ್ಟೇ. ಅವ್ಳಿಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ನಾನಾ? ಇಲ್ಲ, ನಿಮ್ ತಾತ ನಗು ಅನ್ನೋ ಬೀಜ ಬಿತ್ತು ಕಿಸ್ಸನ್ನ ಗೊಬ್ಬರ ಹಾಕಿ ಬೆಳೆಸಿರ ಲವ್ ಅನ್ನ ಕಣ್ಣಿನಲ್ಲಿ ತುಳಿ ತರ ಮಾಡ್ಬಿಟ್ಟಿಯಲ್ಲ. ಅಯ್ಯಯ್ಯೋ, ನೀವ್ ಏನ್ ಹೇಳ್ತಾ ಇದೀರ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಏನು ಅರ್ಥ ಆಗ್ತಾ ಇಲ್ವಾ? ನನ್ ತಂಗಿನ ಲವ್ ಮಾಡಿ ಮೋಸ ಮಾಡಿದೆ ಅಂತ ಹೇಳ್ತಾ ಇದೀನಿ. ಹೌದಾ? ಹೌದಾ ಅಂತ ಬೇರೆ ಕೇಳ್ತಾ ಇದ್ಯಾ? ಲವ್ ಅಲ್ಲಿ ಚೀಟ್ ಮಾಡಿದ್ರೆ ಹಾರ್ಟ್ ಬ್ರೇಕ್ ಆಗುತ್ತೆ ಅಂತ ಅಂತಾರೆ, ಆದ್ರೆ ಅವಳಿಗೆ ಮೈಯಲ್ಲಿರೋ ಪಾರ್ಟ್ಸ್ ಎಲ್ಲ ಬ್ರೇಕ್ ಆಗಿದೆ ಗೊತ್ತಾ? ಅಯ್ಯೋ ಪಾಪ, ಅವನಾಗ ಮಾಡಬಾರ್ದಾಗಿತ್ತು ಬಿಡಿ. ಅವನ ಯಾರವನು? ಲವ್ ಮಾಡೋದ್ ನನ್ ತಂಗಿನ, ಮೆಸೇಜ್ ಕಳ್ಸೋದ್ ಅವಳ ಫ್ರೆಂಡ್ಸ್ಗೆ. ಆಹಾ, ಇದೆಲ್ಲ ಬೇರೆ ಮಾಡಿದ್ದಾನ ಈ ನಾಯಿ? ನನ್ ತಂಗಿ ಬಾಯ್ ಫ್ರೆಂಡ್ ಯಾಕೆ ಹೊಡಿತಾ ಇದ್ಯಾ? ಸ್ವಲ್ಪ ಸುಮ್ನೆ ಇರಮ್ಮ, ಅವ್ನು ಎಷ್ಟು ಸತಿ ಹೇಳಿದ್ರು ಕೆಟ್ಟ ಕೆಟ್ಟಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ನೋಡು. ನಮ್ಮ ಅಪ್ಪಂಗೆರ ಗೊತ್ತಾದ್ರೆ. ಗೊತ್ತಮ್ಮ, ನನ್ನನ್ನ ಕತ್ತರಿಸಿ ಚಿಕನ್ ಜೊತೆಗೆ ಮಾರ್ಬಿಡ್ತಾರಲ್ವಾ? ಹುಷಾರ್. ಇನ್ ಯಾವತ್ತು ನನ್ ತಂಗಿ ತಂಟೆಗೆ ಬರ್ಬಾರ್ದು, ಬಂದ್ರೆ ಹುಷಾರ್. ಮರಿ ಬಪ್ಪ ಇಲ್ಲಿ. ನಾನು ಆ ಟಾಮಿ ಹೋಗ್ತಾ ಇದ್ದಾನಲ್ಲ ಕಾಲೇಜು, ಆ ಕಾಲೇಜ್ ಪ್ರೊಫೆಸರ್. ಅವ್ನ ಮನೆ ಎಲ್ಲಿದೆ ದೋಸ್ತಿಯ? ಇಲ್ಲೇ ಮನೆ. ನೀವೇನು ಟ್ಯೂಷನ್ ತಗೊಳಕ್ ಬಂದಿದ್ದೀರಾ? ಇಲ್ಲಪ್ಪ, ಅವನು ಇತ್ತೀಚೆಗೆ ಕಾಲೇಜಿಗೆ ಸರಿಯಾಗಿ ಬರ್ತಾ ಇಲ್ಲ, ಅದಕ್ಕೆ ಅವ್ರ ಮನೆಯವ್ರಿಗೆ ವಿಷಯ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿಪ್ಪ. ಸರಿ. ಬಂದಿದ್ದೀನಿ ನೋಡ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು ಪೇಪರ್ ಒತ್ತವನಲ್ಲ. ಏಯ್, ಏನ ಮಾಡ್ತಾ ಇದೀಯಾ? ಏಯ್, ನಾನು ಏನಾದ್ರೂ ಮಾಡ್ಕೊಂತೀನಿ ನಿನ್ಗೇನು? ಅರೆ ಯಾರು ಗೊತ್ತು ತಾನೆ? ನೀನ್ ಯಾರಾದ್ರೂ ಆಗಿರೋ ನನ್ಗೇನು? ಅಲ್ಲ, ನಿನ್ ಯಾರು ಏನು ಕೇಳೋರಿಲ್ವಾ? ಏ, ಇವಾಗ ನನ್ ವಿಷಯ ಕಟ್ಕೊಂಡು ನಿನ್ಗೇನ? ನೀನ್ ಯಾರ? ಅಯ್ಯಾ ಬ್ರಾಸಿನ್, ನನ್ ಮಗನೇ ನೋಡ್ದಾ ನಿನ್ ದುರಾಂಗದ ಮಾತನ್ನ? ನಿನ್ನ ಯಾವಾನ ನೀನು ನಮ್ಮನೆಗೆ ಬಂದು ನನಗೆ ಆವಾಜ್ ಆಗ್ತಾ ಇದ್ಯಾ? ನಿನ್ನ ನಿಂತ್ಕೊಳ್ಳಲ್ಲ. ಸರ್, ಯಾರು ಸರ್ ನೀವು? ನಾನು ಇವನ್ ಕಾಲೇಜ್ ಪ್ರೊಫೆಸರ್. ಇವ್ರ ಅಣ್ಣ ಯಾರು? ಸರ್, ನಾನೇ ಇವ್ರ ಅಣ್ಣ. ಏನಾಗ್ಬೇಕಾಗಿತ್ತು? ಒಬ್ರು ಇವನಿಗೆ ಹಾಳ ಹೋಗ್ತಾನಲ್ಲ ಅಂತ ಮನೆ ತನಕ ಬಂದು ಬುದ್ಧಿ ಹೇಳಿದ್ರೆ ನನಗೆ ಸಿಂಗಲ್ ಆಗಿ ಮಾತಾಡ್ತಾನೆ. ನನಗೆ ಮುಂದಿನ ವಾರ ಡಾಕ್ಟರೇಟ್ ಪ್ರಶಸ್ತಿ ಬರ್ತಬೇಕು ಅಂತ. ಸಮಾಧಾನ ಮಾಡ್ಕೊಳ್ಳಿ. ಕೂಲ್ ಕೂಲ್. ಏ ಶೈಲು, ನೀರ್ ಕೊಡಮ್ಮ, ನೀರ್ ಕೊಡಮ್ಮ ಪ್ರೊಫೆಸರ್ಗೆ. ಓಹ್
ಅವನು ಕಾಲೇಜಲ್ಲಿ ಏನ್ ಮಾಡ್ತಾ ಇದ್ದ ಅಂತ ಅವನ್ನೇ ಕೇಳಿ. ನೀವೇ ಹೇಳಿ. ಕಾಲೇಜಿಗೆ ಬರಲ್ಲ, ಡಿಸಿಪ್ಲಿನ್ ಇಲ್ಲ, ಸೆಮಿಸ್ಟರ್ ಅಲ್ಲಿ 4 ಸಬ್ಜೆಕ್ಟ್ ಬ್ಯಾಕ್. ಅವ್ನ್ ಸಿಗ್ಲಿ ಸರ್, ತುಳಿದಾಕ್ಬಿಡ್ತೀನಿ. ಯಾರನ್ನ ತುಳಿತೀಯ ನೀನು? ನಿನ್ನ ತುಳಿಬೇಕು, ನಿನ್ನ ತುಳಿಬೇಕು. ಸರ್ ಸರ್, ನೀವು ಇಷ್ಟು ದೂರ ನಮ್ಮನೆಗೆ ಹೇಳಿದ್ರೆ ನಾನೇ ಬಂದು ನಿಮ್ಗೆ ಪಿಕ್ ಮಾಡ್ತಾ ಇದ್ದಲ್ಲ ಸರ್. ಯಾರು ನೀವು? ನಾನು ಸರ್, ನಾನು ನಂದು ಸೀನಿಯರ್ದು ಆತ್ಮ ಬದಲಾವಣೆ ಆಗಿರೋ ಮ್ಯಾಟ್ರು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ನನ್ನಿಂದ ಗೊತ್ತಾಗೋದು ಬೇಡ, ಹಂಗೆ ಮೇಂಟೈನ್ ಮಾಡ್ಬಿಡೋಣ. ಹಲೋ, ಯಾರು ನೀವು? ಸರ್ ಇವರು ವಿಕ್ಕಿ ಅಂತ, ಈ ಊರಿನ ಪಟೇಲ್ರು, ಬಳ್ಳಾರಿನಾಗ ಅಂತಾನೆ ಫೇಮಸ್ಸು. ನಮಗೆಲ್ಲ ಇವರೇ ಗಾಡಿ ಅನ್ನು. ನೋಡಿ ನೋಡಿ, ನಿಮ್ಗಿರೋ ಮರ್ಯಾದೆ ದೊಡ್ಡತನ ನನ್ನ ಮಗನಿಗಿಲ್ವಲ್ಲ. ಶೈಲೋ, ಕರ್ಕೊಂಡೋಗಿ ಊಟ ಹಾಕಮ್ಮ ಅವ್ರಿಗೆ. ಬೇಡ ಬೇಡ, ನೀವಿಷ್ಟು ಹೇಳಿದ್ರಲ್ಲ ಹೊಟ್ಟೆ ತುಂಬಾಯ್ತು. ಯಾವ ನನ್ನ ಮಗನ ಗೊತ್ತು, ಇವನ್ ಟಾಮಿ ಪ್ರೊಫೆಸರ್ ಅಂತ. ನೋಡಿ ನೋಡಿ, ನಾವ್ ಇಷ್ಟೊಂದು ಮಾತಾಡ್ತಾ ಇದೀವಲ್ಲ, ಅವ್ನು ಒಂದ್ ಸಾರಿ ಆದ್ರೂ ಸಾರಿ ಅಂತ ಕೇಳೋಣ ಅಂತ ಅವ್ನ ಮನ್ಸಲ್ಲಿ ಇದೆಯಾ? ಮುಖ ಒಳ್ಳೆ ಬೇರೆ ಮಾತ್ರ ಕೊಡ್ದಂತರ ಇದೆ. ಯಾವ ನನ್ನ ಮಗನ ಗೊತ್ತು, ಇವನ್ ಟಾಮಿ ಪ್ರೊಫೆಸರ್ ಅಂತ. ನೋಡಿ ನೋಡಿ, ನಾವ್ ಇಷ್ಟೊಂದು ಮಾತಾಡ್ತಾ ಇದೀವಲ್ಲ, ಅವ್ನು ಒಂದ್ ಸಾರಿ ಆದ್ರೂ ಸಾರಿ ಅಂತ ಕೇಳೋಣ ಅಂತ ಅವ್ನ ಮನ್ಸಲ್ಲಿ ಇದೆಯಾ? ಮುಖ ಒಳ್ಳೆ ಬೇರೆ ಮಾತ್ರ ಕೊಡ್ದಂತರ ಇದೆ. ಡ್ಯಾಡಿ ಡ್ಯಾಡಿ, ಈ ಊರು ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬಾ ಫೋಟೋಸ್ ತೆಗ್ದಿದ್ದೀನಿ, 1000ಗಿಂತ ಜಾಸ್ತಿನೇ ತೆಗ್ದಿದ್ದೀನಿ ಡ್ಯಾಡಿ. ಇಲ್ಲಿ ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆ. ನೋಡ್ರಪ್ಪ, ಈಕೆ ನನ್ನ ಮಗಳು ಪ್ರಿಯಾ ಅಂತ ಈಕೆ ಹೆಸರು. ಹಾಯ್. ಹಾಯ್. ಇವರು ಈ ಊರಿನ ಪಟೇಲ್ರಮ್ಮ, ಬಳ್ಳಾರಿ ನಾಗ ಅಂತ ಇವ್ರ ಹೆಸರು. ಹಾಯ್. ಹಾಯ್. ಬಹಳ ಸಭ್ಯಸ್ತ್ರಮ್ಮ. ನಿಮ್ಗೆ ಸಭ್ಯಸ್ತ್ರ ಇರ್ಬೋದಪ್ಪ, ಕೈ ಕೊಟ್ರೆ ನಾಯಿ ತರ ಕೆರಿತಾರೆ. ಈ ಮನೇಲಿ ಇರೋರು ರಾಜಕಾಸೆ. ಏ ಟಾಮಿ, ನಿನ್ಗೆ ಈ ಎಕ್ಸಾಮ್ ಅಲ್ಲಿ 0. ಸರ್ ಸಾಂಡಿ, ಇವ್ರಿಗ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ಸಣ್ವಾ? ಅಷ್ಟೆಲ್ಲ ಬೇಡ ಚಿನ್ನ, ನನ್ ಕೈಲಿ ಆರೈಕೆ ಮಾಡಿದ್ರೆ ಕ್ಯಾನ್ಸರ್ ಹೋಗ್ಬಿಡುತ್ತೆ. ನಿನ್ ಟೆನ್ಷನ್ ದೊಡ್ಡದಮ್ಮ. ಏ ಟಾಮಿ, ನಿನ್ ಟೆನ್ಷನ್ ದೊಡ್ಡದು ಕಣೋ. ಇಲ್ಲ ಸೀನಿಯರ್, ನಿನ್ ಟೆನ್ಷನ್ ದೊಡ್ಡದು. ಇಲ್ಲ ನಿಂದು 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 ಸಾಕ್ ನಿಲ್ಸ್ರಲ್ಲೇ, ಏನ್ ಹುಡುಗಾಟ ಆಡ್ತಿದೆ ಏನ್ರ? ಅವಾಗಿಂದ ನಾವು ನೋಡ್ತಾ ಇದ್ವಿ, ನೀನ್ ನೋಡಿದ್ರೆ ಇವನು ಸೀನಿಯರ್ ಅಂತ ಕರಿತಿದ್ಯಾ, ಇವನ್ ನೋಡಿದ್ರೆ ಇವನು ಟಾಮಿ ಅಂತ ಕರಿತಾ ಇದ್ದಾನೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಅಯ್ಯಯ್ಯೋ, ಇವ್ರಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ, ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಆತರಲ್ಲ ಏನು ಇಲ್ಲ, ಮ್ಯಾಟ್ರ್ ಏನು ಅಂತಂದ್ರೆ, ಆಕ್ಚುಲಿ ಹೀಗಾಯ್ತು. ಇದು ಮ್ಯಾಟ್ರು ಟಾಮ್ ಇಲ್ಲ, ಇದು ಟಾಮ್ ಎಲ್ಲ ಅಂದ್ರೆ ವಿಕ್ಕಿ. ಇವ್ನ ಹೆಂಗ ಟಾಮ್ ಅಂತ ಕರೆಯೋದು? ಹೆಂಗ ವಿಕ್ಕಿ ಮಾಡೋದಿದು? ನೀನ್ ಬಂದು ನನ್ನ ಕೇಳ್ತಿದ್ಯಾ, ನನಗೇನು ಅರ್ಥ ಆಗುತ್ತೆ? ಗೊಬ್ಬರ ಆಗೋಯ್ತಲ್ಲ ಪತ್ತಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅಲ್ಲೇ ಏನ್ರೋ ಇದು ಕತೆ, ಯಾಕ್ರೋ ಇಂಥ ದೊಡ್ಡ ಮ್ಯಾಟ್ರ್ ನನ್ನ ಮುಚ್ಚಿಟ್ರಿ ನೀವು? ಏ ವಿಕ್ಕಿ, ನಿನ್ಗೆ ಅರ್ಥ ಆಗಲ್ಲ. ನಾನು ವಿಕ್ಕಿ ಅಲ್ಲ, ಅಲ್ಲಿ ಸೀನಿಯರ್ ಇರೋದು. ನೋಡ್ರೋ, ಈ ವಿಷಯ ಮೊದ್ಲೇ ನಿಮ್ ಹತ್ರ ಹೇಳ್ಬಿಟ್ಟಿದ್ರೆ ನೀವು ಬಂದು ನನ್ನ ಸೀನಿಯರ್ ಅಂತಾನೆ ಮಾತಾಡ್ತಾ ಇದ್ರಿ, ಅವ್ನೋಗಿ ಟಾಮಿ ಅಂತಾನೆ ಮಾತಾಡಿಸ್ತಾ ಇದ್ರಿ, ಏನ್ ಬರ್ತಾ ಇತ್ತು ಡಿಫ್ರೆನ್ಸ್? ಅದಕ್ಕೆ ನಮ್ ನಮ್ಮಲ್ಲೇ ಇರ್ಬೇಕು ಅಂತ ಇದನ್ನ ಮುಚ್ಚಿಟ್ವಿ ಅಷ್ಟೇನೆ. ಆಯ್ತು ಬಿಡಪ್ಪ, ನೋಡ ವಿಕ್ಕಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಮೊದ್ಲು ಹೆಂಗಿದ್ರು ಹಂಗಂಗೆ ಆಗ್ಬಿಡ್ರಪ್ಪ ನೀವು. ಕರೆಕ್ಟು ಸೀನಿಯರ್, ಹಂಗೆ ಮಾಡ್ಬಿಡೋಣ. ನಾಳೆ ಬೆಳಗ್ಗೆನೆ ಹೋಗಿ ಮಂತ್ರವಾದಿ ಹತ್ರ ಆತ್ಮನ ಚೇಂಜ್ ಮಾಡಿಸ್ಕೊಂಬಿಡೋಣ. ಆಯ್ತಾ ಸರ್? ಈಗೆಲ್ಲ ಹೋಗಿ ಮಾಡ್ಕೊಳ್ಳಿ ನಡೀರಿ. ಮಗನೇ, ದಿನ ಯಾವಾಗ್ಲೂ ಮನೆ ಮುಂದೆ ನಾಯಿ ತರ ಕಾವಲ್ ಕಾಯ್ಕೊಂಡು ಮಲಗಿರ್ತ್ಯಾ? ಏ ಇಲ್ಲೇ ಮಲಗ್ತಾ ಇದ್ಯಾ? ಎದ್ದಾಳ ಅಲ್ಲ ಮಲಗೋ. ಏಯ್ ನಾನು ವಿಕ್ಕಿ. ಗಣಿ, ತುಂಬ ಹೊತ್ತಿಂದ ಹಿಂಗೆ ಐಕ್ಯರಾಗೋರಮ್ಮ, ನಾವು ಶುರು ಹಚ್ಕೊಂಬಿಡೋದು ವಾಸಿ. ಹಾ, ನಾನೇ ಶುರು ಮಾಡ್ತೀನಿ ಗುರುಗಳೇ. ಅದು ಇವರಿಬ್ರು ಆತ್ಮ ಬದಲಾವಣೆ ಆಗಿ ಒಂದಿನ ಆಗಿದೆ, ಅದರಿಂದ ಸಾಕಷ್ಟು ಅನಾಹುತಗಳು ಆಗೋಗ್ಬಿಟ್ಟಿದೆ. ಇವ್ರು ಮತ್ತೆ ಮೊದಲಿನ ಥರ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಇವನ್ನಾಗಿ ಮತ್ತೆ ಚೇಂಜ್ ಮಾಡ್ಬಿಡಿ. ಹೌದು ಗುರುಗಳೇ, ಇವರಿಬ್ರು ಮೊದಲು ಹೇಗಾಗಿದ್ರು ಹಾಗಾಗೆ ಮಾಡಿಬಿಡಿ. ಹಾಂ,
ಓ ಮೋಸ್ಟ್ಲಿ ಡೀಪ್ ಮೆಡಿಟೇಷನ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸ್ವಲ್ಪ ಜೋರಾಗಿ ಹೇಳ್ಬೇಕು ಕಣ. ಆ ಗುರುಗಳೇ, ಆ ಗುರುಜಿ, ಗುರುಜಿ, ಅಯ್ಯ ನಿನ್ ಗುರುಜಿ, ಮತ್ತೆ ನಾ ಮೊದಲಿನ ತರ ಮಾಡಯ್ಯ. ಅವ್ರು ಸತ್ತು ನಮ್ ಲೋಕಕ್ ಬಂದು ಎರಡು ದಿವಸ ಆಯ್ತು, ಬೇಕಾದ್ರೆ ನೋಡಿ. ಅಲ್ಲ ಮೋಹಿನಿಯಮ್ಮ, ಮತ್ತೆ ಇವ್ರಿಬ್ರು ಕತೆ ಫಿಕ್ಸ್.